ನಮಸ್ಕಾರ, ನಿತ್ಯ ಅಡುಗೆಗೆ ಸ್ವಾಗತ. ಇವತ್ತು ನಾನು ತುಂಬ ಟೇಸ್ಟಿಯಾದಂತಹ ಪಂಪ್ಕಿನ್ ಪಾಯಸ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿಟ್ಟುಕೊಂಡಂತಹ ಪಂಪ್ಕಿನ್ ಪೀಸಸ್ 1.5 ಕಪ್, 1 ಕಪ್ ತೆಂಗಿನ ತುರಿ, 1 ಕಪ್ ಬೆಲ್ಲವನ್ನು ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡಿದ್ದೇನೆ, 1 ಕಪ್ ಬೇಯಿಸಿದ ಹೆಸರು ಬೇಳೆ, 15 ಗೋಡಂಬಿ ಪೀಸಸ್ ಹಾಗೂ 10 ದ್ರಾಕ್ಷಿ, 3 ಇಡೀ ಏಲಕ್ಕಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕಿಡೋಣ. ಈ ಪಂಪ್ಕಿನನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೇನೆ. ಇದನ್ನು ಈಗ ನೀರಿಗೆ ಹಾಕ್ಕೊಳ್ಳೋಣ. ಇದು ಜಾಸ್ತಿ ಬೇಯಲಿಕ್ಕಿಲ್ಲ, ಒಂದು 75% ಬೆಂದರೆ ಸಾಕು. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಸಿಮ್ ಮಾಡಿ ಬೇಯಿಸ್ಕೊಳ್ಳೋಣ. ಇದನ್ನು ಪಂಪ್ಕಿನ್ ಬೇಯುವಷ್ಟರಲ್ಲಿ ನಾವು ಬೇರೆಲ್ಲ ರೆಡಿ ಮಾಡಿಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಈ ಬೆಲ್ಲವನ್ನು ಹಾಕ್ಕೊಂಡು ಅದನ್ನು ಕರಗಿಸೋಣ. ಎಲ್ಲಿ ಕಸ ಇದ್ದರೆ ಹೋಗಲಿ ಅಂಥೇಳಿ. ಈಗ ಇದು ಒಂದು ಬಾಯ್ಲ್ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಳ್ಳೋಣ. ಈಗ ಒಂದು ಸಣ್ಣ ಸೌಟಲ್ಲಿ 1 ಟೀಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿಯೋಣ. ಮೊದಲಿಗೆ ಗೋಡಂಬಿ ಹಾಕ್ಕೊಳ್ಳೋಣ. ಇದು ಲೈಟ್ ಬ್ರೌನ್ ಆಗ್ತಿದ್ದಂತೆಯೇ ನಾವು ದ್ರಾಕ್ಷಿಯನ್ನು ಆ್ಯಡ್ ಮಾಡಿಕೊಳ್ಳೋಣ. ಈಗ ಇದಾಗಿದೆ, ಇದನ್ನು ಒಂದು ಪ್ಲೇಟಿಗೆ ನಾವು ಸ್ಪ್ರೆಡ್ ಮಾಡಿಕೊಳ್ಳೋಣ. ಸೌಟಲ್ಲೇ ಬಿಟ್ಟರೆ ಜಾಸ್ತಿ ಫ್ರೈ ಆಗ್ತದೆ ಅಂಥೇಳಿ. ಈಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿಕೊಳ್ಳೋಣ. ಏಲಕ್ಕಿ ಪೌಡ್ರ್ ಬದಲು ನಾನು ಇಲ್ಲಿ ಏಲಕ್ಕಿಯನ್ನೇ ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೇನೆ, ಜಾಸ್ತಿ ಫ್ಲೇವರ್ ಬರುತ್ತೆ ಅಂಥೇಳಿ. 1 ಟೇಬಲ್ಸ್ಪೂನ್ ವೀಟ್ ಫ್ಲೋರನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಥರ ರುಬ್ಬಿದಂಥ ಮಿಶ್ರಣಕ್ಕೆ ಬೇಯಿಸಿದ ಹೆಸರು ಬೇಳೆಯನ್ನು ಒಂದು 5-6 ಸ್ಪೂನು ಹಾಕ್ಕೊಂಡು ಜಸ್ಟ್ ಒಂದು ಪಲ್ಸ್ ಮಾಡಿದರೆ ಸಾಕು. ಈಗ ಆಗಿದೆ ಇದು. ಈ ಪಂಪ್ಕಿನ್ ಪೀಸಸ್ ಆಲ್ಮೋಸ್ಟ್ 75% ಬೆಂದಿದೆ. ಈಗ ಈ ಬೆಲ್ಲದ ನೀರನ್ನು ಫಿಲ್ಟರ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ. ಹಾಗೆಯೇ ಬೇಯಿಸಿದ ಹೆಸರು ಬೇಳೆಯನ್ನು ಆ್ಯಡ್ ಮಾಡಿಕೊಳ್ಳೋಣ. ನಾನು ಇಲ್ಲಿ ಲೋಟೆಯಲ್ಲಿ ಕುಡಿಯುವಂತಹ ಕನ್ಸಿಸ್ಟೆನ್ಸಿಯ ಪಾಯಸ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಳ್ಳೋಣ ಹಾಗೂ ರುಬ್ಬಿದಂಥ ಮಿಶ್ರಣವನ್ನು ಆ್ಯಡ್ ಮಾಡಿಕೊಳ್ಳೋಣ. ನಿಮಗೆ ಈ ಪಾಯಸ ಸ್ವಲ್ಪ ತಿಕ್ಕಾಗಬೇಕಂದ್ರೆ ಹೆಸರು ಬೇಳೆ ಮತ್ತು ತೆಂಗಿನಕಾಯಿಯ ಪ್ರಪೋರ್ಷನನ್ನು ಜಾಸ್ತಿ ಮಾಡಿದರೆ ಆಯಿತು. ಹಾಗೆ ಸ್ವಲ್ಪ ಬೆಲ್ಲವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಥಿಕ್ ಪಾಯಸದ್ದು ಡೀಟೇಲ್ಸ್ ಕೊಟ್ಟಿದ್ದೇನೆ. ಇದೀಗ ಫುಲ್ ಬಾಯ್ಲ್ ಆಗ್ತಾ ಇದೆ. ಈಗ ನೀವು ನೋಡ್ಬೋದು ಪಾಯಸದ ಕ್ವಾಂಟಿಟಿನೂ ಕೆಳಗಡೆ ಬಂದಿದೆ, ಅಂದರೆ ಪಂಪ್ಕಿನ್ನು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಈಗ ಈ ಕನ್ಸಿಸ್ಟೆನ್ಸಿ ನೋಡ್ಬೋದು. ನೀವು ಒತ್ತು ಸೇಮಿಗೆ ಜೊತೆ ತಿನ್ನೋದಾದರೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಈಗ ಸರ್ವಿಂಗ್ ಬಾಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಇದು ಪಂಪ್ಕಿನ್ ಪಾಯಸ ಆದ್ದರಿಂದ ಆರಿದ ನಂತರ ಇದು ಇನ್ನೂ ತಿಕ್ಕಾಗ್ತಾ ಹೋಗ್ತದೆ. ಇದನ್ನು ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದೆ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.